ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋಲ್ಕತ್ತಾ ಲೇಡಿ ಡಾಕ್ಟರ್ ಕೇಸ್ಗೆ ಸಂಬಂಧಿಸಿದಂತೆ ಇದೀಗ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಯಲಿಗೆ ಬರುತ್ತಿದೆ. ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಪತ್ನಿ ಅಂತಹದೊಂದು ರಹಸ್ಯವನ್ನು ಹೊರಗಾಕಿದ್ದಾರೆ. ಆನಂತರ ಈ ಕೇಸಲ್ಲಿ ವಿಚಾರಣೆಗೆ ಮತ್ತಷ್ಟು ಸುಲಭವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಅಧಿಕಾರಿಗಳು. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಅತಿದೊಡ್ಡ ನ್ಯೂಸ್ ಅಪ್ಡೇಟ್ ಬಂದಿದೆ. ಈ ವಿಡಿಯೋದಲ್ಲಿ ಅದರ ಬಗೆಗಿನ ಪೂರ್ತಿ ವಿವರಗಳನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಸಂದೀಪ್ ಘೋಷ್ ಹೆಂಡತಿ ಈ ವಿಷಯವನ್ನು ಬಹಿರಂಗಗೊಳಿಸಿದ ಮೇಲೆ ಸಿಬಿಐ ದೊಡ್ಡ ಹೆಜ್ಜೆ ಮುಂದಿಕ್ಕಿದೆ. ಸಿಬಿಐ ಈಗ ನಾವು ಈ ಕೇಸ್ಗೆ ಸಂಬಂಧಿಸಿದಂತೆ ಅನುಮಾನ ಬಂದ ವ್ಯಕ್ತಿಗಳ ಮೇಲೆ ಸಾಕ್ಷ್ಯಾಧಾರಗಳನ್ನು ಶೇಖರಿಸುತ್ತಿದ್ದೇವೆ, ಆದರೆ ಅವರನ್ನು ನೇರವಾಗಿ ಅರೆಸ್ಟ್ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಹೌದು, ಈ ಕೇಸ್ ಬಗ್ಗೆ ಬಂದಂತಹ ಅಪ್ಡೇಟ್ ಅನ್ನು ಕೇಳಿದ ನಂತರ ನಿಮ್ಮ ಮೈ ನಡುಗುತ್ತದೆ. ಇದು ಸತ್ಯ. ವಾಸ್ತವವಾಗಿ ಸಂದೀಪ್ ಪತ್ನಿ ಕೊಟ್ಟಂತಹ ಹೇಳಿಕೆಯನ್ನು ಕೇಳಿದರೆ ಪ್ರತಿಯೊಬ್ಬರ ಹೃದಯ ಬಡಿತ ಜೋರಾಗುತ್ತದೆ. ಅತ್ಯಾಚಾರಕ್ಕೊಳಗಾದ ಲೇಡಿ ಡಾಕ್ಟರ್ನ ಕೈಕಾಲುಗಳು ಮುರಿದು ಹೋಗಿದ್ದವೆಂದು, ದೇಹದ ಆಂತರಿಕ ಭಾಗಗಳು ಗಾಯವಾಗಿದ್ದವು ಮತ್ತು ದೇಹದ ಮೈ ಮೇಲೆಲ್ಲ ಪರಚಿದ ಗಾಯಗಳಿದ್ದವು ಎಂಬ ವಿಷಯಗಳು ಮಾತ್ರವೇ ಇದುವರೆಗೂ ನೀವು ತಿಳಿದುಕೊಂಡಿದ್ದೀರಿ. ಆದರೆ ಈ ದಿನದ ಈ ವಿಡಿಯೋದಲ್ಲಿ ಇಲ್ಲಿಯವರೆಗೂ ತಿಳಿಯದೇ ಇರುವ ಕೆಲವು ಭಯಾನಕ ಸತ್ಯಗಳನ್ನು ತಿಳಿಯಲಿದ್ದೀರಿ. ಈಗ ಬಂದಿರುವ ಸುದ್ದಿಗಳ ಪ್ರಕಾರ ವಾಸ್ತವವಾಗಿ ಜೂನಿಯರ್ ಡಾಕ್ಟರ್ ಯುವತಿಯ ವಿಷಯದಲ್ಲಿ ಅಸಲು ಏನು ನಡೆಯಿತು ಎಂಬುದು ಗೊತ್ತಾಗಿಬಿಟ್ಟಿತು. ಆ ಯುವತಿಯ ಮೇಲೆ ಆ ನೀಚ ಕೃತ್ಯಕ್ಕೆ ಸೆಮಿನಾರ್ ಹಾಲ್ನಲ್ಲಿ ಪಾಲ್ಗೊಂಡಿದ್ದರು ಎಂದು ಈ ಹಿಂದೆ ತಿಳಿದಿತ್ತು. ಆದರೆ ಆ ನೀಚ ಕೃತ್ಯಗಳು ಸೆಮಿನಾರ್ ಹಾಲ್ನಲ್ಲಿ ಅಸಲು ನಡೆಯಲಿಲ್ಲ. ಹೌದು ಸ್ನೇಹಿತರೆ, ಈ ಸಂಪೂರ್ಣ ಕೇಸನ್ನು ಅದಲು ಬದಲು ಮಾಡಿ ಬೇರೆಡೆ ತಿರುಗಿಸುವುದಕ್ಕೆ ಸೆಮಿನಾರ್ ಹಾಲನ್ನು ಮುಖ್ಯವಾಗಿಸಿಕೊಂಡಿದ್ದರು ಎಂಬ ವಿಷಯಗಳು ಇದೀಗ ಬಯಲಾಗುತ್ತಿವೆ. ಇದಕ್ಕೆ ಸಂಬಂಧಿಸಿದಂತೆ ಸಿಬಿಐಗೆ ಆಧಾರಗಳು ಮತ್ತು ಸಿಸಿಟಿವಿ ಫುಟೇಜ್ಗಳು ಸಿಕ್ಕಿವೆ. ಆ ವಿಡಿಯೋವನ್ನು ನೋಡಿದರೆ ನಮ್ಮ ಕಾಲ ಕೆಳಗಿನ ಭೂಮಿಯು ಕೂಡ ಅದುರಿದ ಅನುಭವವಾಗುತ್ತದೆ. ಆದ್ದರಿಂದಲೇ ಈ ಕೇಸನ್ನು ಇನ್ನೂ ಡೀಪ್ ಆಗಿ ವಿಚಾರಿಸುತ್ತಲೇ ಇದ್ದೇವೆಂದು ಸಿಬಿಐ ಅಧಿಕಾರಿಗಳು ಹೇಳುತ್ತಿದ್ದಾರೆ. ನಾವು ಒಂದು ತಿಂಗಳಿನಿಂದಲೂ ಜಾಲಾಡುತ್ತಿದ್ದ ಮತ್ತು ಹುಡುಕುತ್ತಿದ್ದ ಸಿಸಿಟಿವಿ ಫುಟೇಜ್ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಕಾರ್ಯಾಲಯದ ಒಳಗಡೆಯಿಂದ ಕಾಣಿಸುತ್ತಿದ್ದು, ಈ ಅತಿದೊಡ್ಡ ಅಪ್ಡೇಟ್ ವಿಡಿಯೋವನ್ನು ಶೇರ್ ಮಾಡಿಕೊಂಡದ್ದು ಮಾತ್ರ ಮತ್ಯಾರೂ ಅಲ್ಲ, ಈ ಕೇಸ್ನ ಪ್ರಮುಖ ಆರೋಪಿ ಎಂದು ಈಗಾಗಲೇ ಸಿಬಿಐ ಅರೆಸ್ಟ್ ಮಾಡಿರುವ ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಪತ್ನಿ. ಹೌದು ಸ್ನೇಹಿತರೆ, ಸ್ವತಃ ಆಕೆಯೇ ಸಿಬಿಐ ಅಧಿಕಾರಿಗಳಿಗೆ ನೀಡಿರುವ ಈ ಸಿಸಿಟಿವಿ ವಿಡಿಯೋವನ್ನು ನೋಡಿದ ನಂತರ ಈ ಸಂಪೂರ್ಣ ಕೇಸ್ ಮತ್ತಷ್ಟು ತಿರುವು ಪಡೆದುಕೊಂಡಿದೆ. ಈ ಕೇಸಲ್ಲಿ ಎಷ್ಟು ಮಂದಿ ಪಾಲ್ಗೊಂಡಿದ್ದಾರೆ? ನಿಜವಾಗಿಯೂ ಸಿಬಿಐ ಅನುಮಾನಪಟ್ಟ ವ್ಯಕ್ತಿಗಳು ಅಲ್ಲಿದ್ದಾರಾ? ಮತ್ತು ಡಾಕ್ಟರ್ ಯುವತಿಯ ಮೇಲೆ ಆಫೀಸಲ್ಲಿ ಇಂತಹ ನೀಚ ಕೃತ್ಯವೆಸಗಿದ ನಂತರ ಆಕೆಯನ್ನು ಸೆಮಿನಾರ್ ಹಾಲ್ಗೆ ಹೇಗೆ ಕರೆತಂದರು? ಅಲ್ಲಿ ಪೂರ್ತಿ ಕ್ರೈಮ್ ಸೀನ್ ಅನ್ನು ಕ್ರಿಯೇಟ್ ಮಾಡಿ ಸಂಜಯ್ ರಾಯ್ನಂತಹ ಬೇರೆ ವ್ಯಕ್ತಿಯನ್ನು ನಮ್ಮ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಿದರು? ಇದಕ್ಕೆ ಸಂಬಂಧಿಸಿದ ಪೂರ್ತಿ ವಿವರಗಳನ್ನು ಸಿಬಿಐ ಅಧಿಕಾರಿಗಳು ಬಯಲಿಗೆ ತಂದಿದ್ದಾರೆ. ಸ್ನೇಹಿತರೆ, ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಪತ್ನಿ ಸಿಬಿಐ ಅಧಿಕಾರಿಗಳಿಗೆ ಸಹಾಯ ಮಾಡಿದ್ದಾರೆಂದರೆ ಒಮ್ಮೆ ನೀವೇ ಆಲೋಚಿಸಿ. ಒಬ್ಬ ಮಹಿಳೆಯಾಗಿದ್ದು ಮತ್ತೊಬ್ಬ ಮಹಿಳೆಯ ಬಾಧೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮತ್ತಾರು ಅರ್ಥ ಮಾಡಿಕೊಳ್ಳುತ್ತಾರೆ? ನಾನು ಹೆಣ್ಣಾಗಿದ್ದು ಅದಕ್ಕೆ ಅರ್ಥವಿರುವುದಿಲ್ಲ ಎಂದು ಆಕೆ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ಸಂದೀಪ್ ಘೋಷ್ ಕಾರಣದಿಂದ ಸುಮಾರು 20 ಮಂದಿ ಜೈಲಿನ ಕಂಬಿ ಎಣಿಸಲಿದ್ದಾರೆ ಎಂದು ಸಿಬಿಐ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಹಾಗಾದರೆ ಸಂದೀಪ್ ಘೋಷ್ ಪತ್ನಿ ನೀಡಿದ ಆ ವಿಡಿಯೋ ಯಾವುದು? ಮತ್ತೆ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಸಿಬಿಐ ಯಾರನ್ನು ಗುರುತಿಸಿದ್ದಾರೆ? ಸಿಬಿಐ ಅರೆಸ್ಟ್ ಮಾಡಲಿರುವ ಆ 20 ಮಂದಿ ಯಾರು? ಈ ಕೇಸಲ್ಲಿ ಸಂಜಯ್ ರಾಯ್ನ ಪಾತ್ರವೇನು? ಈ ಕೇಸಲ್ಲಿ ಅಡಗಿರುವ ಸತ್ಯವೆಷ್ಟು ಮತ್ತು ಅಸತ್ಯವೆಷ್ಟು ಎಂಬಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ನೀವು ಸಹ ಆ ಜೂನಿಯರ್ ಡಾಕ್ಟರ್ ಯುವತಿಗೆ ನ್ಯಾಯ ಸಿಗಲೇಬೇಕು ಎಂದು ಕೋರಿಕೊಳ್ಳುತ್ತಾ ಜಸ್ಟಿಸ್ ಫಾರ್ ಲೇಡಿ ಡಾಕ್ಟರ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಸಿಬಿಐ ಈಗಾಗಲೇ ಈ ಡಾಕ್ಟರ್ ಕೇಸಲ್ಲಿ ಸುಮಾರು 1 ತಿಂಗಳಿನಿಂದಲೂ ನಿರಂತರವಾಗಿ ವಿಚಾರಣೆಗಳನ್ನು ಮುಂದುವರಿಸುತ್ತಲೇ ಇದೆ. ಈ ವಿಷಯ ಎಲ್ಲರಿಗೂ ತಿಳಿದಿರುವುದೇ. ಈ ಕೇಸನ್ನು ಕೈಗೆತ್ತಿಕೊಂಡ ಮೊದಲ ದಿನದಿಂದಲೂ ಸಿಬಿಐಗೆ ಸವಾಲುಗಳು ಎದುರಾಗುತ್ತಲೇ ಇವೆ. ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಲೇ ಇದೆ. ಆದರೆ ಇದೀಗ ಸಿಕ್ಕಿರುವ ಮುಖ್ಯ ಆಧಾರವನ್ನು ನೀಡಿರುವುದು ಸ್ವತಃ ಸಂದೀಪ್ ಘೋಷ್ ಪತ್ನಿ. ಆಕೆ ತನ್ನ ಜೀವದ ಹಂಗು ತೊರೆದು ಸಂದೀಪ್ ಘೋಷ್ ಮರೆಮಾಚಿಟ್ಟಿದ್ದ ಸಿಸಿಟಿವಿ ಫುಟೇಜ್ ಅನ್ನು ಸಿಬಿಐ ಅಧಿಕಾರಿಗಳಿಗೆ ನೀಡಿದ್ದಾರೆ. ಈಗ ಈ ಕೇಸಲ್ಲಿ ಸತ್ಯಾಸತ್ಯತೆಗಳು ಸಿಬಿಐಗೆ ಅರ್ಥವಾಗಿವೆ. ಈ ಹೊಸ ಫುಟೇಜ್ ಅನ್ನು ನೋಡಿದ ಅಧಿಕಾರಿಗಳು ಏನು ಹೇಳಿದ್ದಾರೆಂದರೆ, ಅಸಲು ಸೆಮಿನಾರ್ ಹಾಲ್ನಲ್ಲಿ ಈ ದಾರುಣ ಘಟನೆ ನಡೆದಿಲ್ಲವೆಂದು, ಅವರು ಬೇಕಂತಲೇ ಈ ಸನ್ನಿವೇಶವನ್ನು ಅಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆಂದು, ಆದ್ದರಿಂದಲೇ ನಮಗೆ ಅಲ್ಲಿ ಹೆಚ್ಚಿನ ಆಧಾರಗಳು ಸಿಕ್ಕಿರಲಿಲ್ಲವೆಂದು ಹೇಳಿದ್ದಾರೆ. ಅವರು ಆ ರೀತಿ ಮಾಡಿದ್ದರಿಂದಲೇ ಈ ಕೇಸ್ನ ವಿಚಾರಣೆ
ತಪ್ಪು ಹಾದಿಯಲ್ಲಿ ಮುಂದುವರೆದಿತ್ತು. ಈಗ ಸಿಕ್ಕಿರುವ ಈ ವಿಡಿಯೋದಲ್ಲಿ ಈ ಕೇಸನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದೆಂದು, ಅತಿ ಬೇಗನೆ ಅಪರಾಧಿಗಳು ಯಾರೆಂದು ನಿರ್ಧಾರ ಮಾಡಬಹುದೆಂದು ಹೇಳಿದ್ದಾರೆ. ಲೇಡಿ ಡಾಕ್ಟರ್ ಮೇಲೆ ನಡೆದ ಅತ್ಯಾಚಾರ ಸೆಮಿನಾರ್ ಹಾಲ್ನಲ್ಲಿ ನಡೆದಿಲ್ಲ, ಸಂದೀಪ್ ಘೋಷ್ನ ಆಫೀಸಲ್ಲಿ ನಡೆದಿದೆ ಎಂದು ವಿಡಿಯೋ ನೋಡಿದ ನಂತರ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ಸಂದೀಪ್ ಘೋಷ್ನ ಆಫೀಸಲ್ಲಿ ಈ ದಾರುಣ ಘಟನೆ ನಡೆದ ನಂತರ ಆಕೆಯನ್ನು ಸೆಮಿನಾರ್ ಹಾಲ್ಗೆ ಶಿಫ್ಟ್ ಮಾಡಿದ್ದಾರೆಂದು ತಿಳಿಯುತ್ತಿದೆ. ಆನಂತರ ಆಫೀಸಿನಲ್ಲಿ ಏನು ನಡೆದೇ ಇಲ್ಲವೆಂಬಂತೆ ಆ ರಾತ್ರಿಯೇ ಎಲ್ಲವನ್ನೂ ಕ್ಲೀನ್ ಮಾಡಿದ್ದರು. ಕ್ಲೀನ್ ಮಾಡಲು ವಾಟರ್, ಫಿನಾಯಿಲ್ ಮತ್ತು ಇತರ ಕೆಮಿಕಲ್ಗಳನ್ನು ಯೂಸ್ ಮಾಡಿದ್ದಾರೆಂದು ಈ ವಿಡಿಯೋ ನೋಡಿದ ನಂತರ ಸಿಬಿಐ ಅಧಿಕಾರಿಗಳು ಆಫೀಸ್ ರೂಮಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ನಿಜವೆಂದು ತಿಳಿದು ಬಂದಿದೆ. ಈ ಸಂದೀಪ್ ಘೋಷ್ ಮತ್ತು ಆತನ ಸಹಚರರು ಉದ್ದೇಶಪೂರ್ವಕವಾಗಿಯೇ ಈ ಘಟನೆಯನ್ನು ಸೆಮಿನಾರ್ ಹಾಲ್ನತ್ತ ತಿರುಗಿಸಿದ್ದಾರೆ. ಲೇಡಿ ಡಾಕ್ಟರನ್ನು ಜೋರಾಗಿ ಒಡೆಯುವುದು, ಆಕೆಯ ಮೂಳೆಗಳನ್ನು ಮುರಿಯುವ ಹಾಗೆ ಆಕೆಗೆ ಚಿತ್ರಹಿಂಸೆ ನೀಡುವುದು, ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸುವುದು, ಆಕೆಯ ಮೇಲೆ ಅತ್ಯಾಚಾರ ಮಾಡುವುದಕ್ಕೆ ಸಂದೀಪ್ ಘೋಷ್ ಆನಂತರ ಸಂಜಯ್ ರಾಯ್ನನ್ನು ಪ್ರೇರೇಪಿಸಿದ ಹಾಗೆ ತಿಳಿಯುತ್ತದೆ. ಇನ್ನೂ ವಿಚಾರಣೆಯಲ್ಲಿ ತಿಳಿಯುತ್ತಿರುವ ವಿಷಯವೇನೆಂದರೆ, ಸಂದೀಪ್ ಘೋಷ್ ಹೇಳಿದ ಹಾಗೆ ಸಂಜಯ್ ರಾಯ್ ಆ ಡಾಕ್ಟರ್ ಯುವತಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಆನಂತರ ಸಿಬಿಐ ವಿಚಾರಣೆ ಮಾಡಿದಾಗ ಸಂಜಯ್ ರಾಯ್ ನೀಡಿದ ಹೇಳಿಕೆ ಪ್ರಕಾರ ಈ ಚರ್ಯೆಗಳೆಲ್ಲವೂ ಸಂದೀಪ್ ಘೋಷ್ ಹೇಳಿದ ಹಾಗೆಯೇ ಇವೆ ಎಂದು ತಿಳಿಯುತ್ತಿದೆ. ಸಂದೀಪ್ ಘೋಷ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವುದಕ್ಕೂ ಮೊದಲೇ ಇದು ಸೂಸೈಡ್ ಎಂದು ಹೇಳಿ ಕೇಸ್ ಕ್ಲೋಸ್ ಮಾಡಬೇಕೆಂದುಕೊಂಡಿದ್ದನು. ಆದ್ದರಿಂದಲೇ ಆಸ್ಪತ್ರೆಯ ಸಿಬ್ಬಂದಿ ಆಕೆಯ ಪೋಷಕರಿಗೂ ಕೂಡ ಕರೆ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದರು. ಅವರು ಬಂದ ನಂತರ ಸುಮಾರು 3 ಗಂಟೆಗಳ ಕಾಲ ಅವರನ್ನು ಕಾಯಿಸಿ ಸಮಯ ವ್ಯರ್ಥ ಮಾಡಿದ್ದರು. ಆನಂತರ ಆತುರಾತುರವಾಗಿ ಅಂತ್ಯ ಸಂಸ್ಕಾರಗಳನ್ನು ಕೂಡ ಮಾಡಿ ಮುಗಿಸಿದ್ದರು. ಇನ್ನು ಪ್ಲಾನ್ ಬಿ ಪ್ರಕಾರ ಈ ಕೇಸಲ್ಲಿ ಸಂಜಯ್ ರಾಯ್ನನ್ನು ಹಣದ ಆಮಿಷ ಒಡ್ಡಿ ಹಣದಾಸ ತೋರಿಸಿ ಆತನನ್ನು ಈ ಕೇಸಲ್ಲಿ ಪಿಟ್ ಮಾಡಿ ನಾವು ಈಸಿಯಾಗಿ ಪಾರಾಗಬಹುದು ಎಂದು ಭಾವಿಸಿದ್ದನು. ಅದಕ್ಕೋಸ್ಕರವೇ ಎಲ್ಲವನ್ನೂ ಪ್ಲಾನ್ ಮಾಡಿ ನಕಲಿ ಸಿಸಿಟಿವಿ ವಿಡಿಯೋಗಳನ್ನು ರೀಕ್ರಿಯೇಟ್ ಮಾಡಿ ಎಲ್ಲಾ ವಿಡಿಯೋಗಳಲ್ಲಿಯೂ ಸಂಜಯ್ ರಾಯ್ ಕಾಣಿಸುವ ಹಾಗೆ ಮಾಡಿದ್ದನು. ಘಟನೆ ನಡೆದ ಸ್ಥಳವನ್ನು ಬದಲಾವಣೆ ಮಾಡಿ ಅಲ್ಲಿ ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ಗಳು ಮತ್ತು ಆಧಾರಗಳು ಸಿಗದ ಹಾಗೆ ಜಾಗ್ರತೆ ವಹಿಸಿದ್ದನು. ಆದರೆ ಎಲ್ಲವೂ ಉಲ್ಟ ಹೊಡೆದಿತ್ತು. ಆ ಡಾಕ್ಟರ್ ಯುವತಿಯ ಮೃತದೇಹವನ್ನು ನೋಡಿದ ಯಾವುದೇ ಸಾಮಾನ್ಯ ವ್ಯಕ್ತಿಯೂ ಕೂಡ ಅದು ಆತ್ಮಹತ್ಯೆಯಲ್ಲ ಎಂದು ಹೇಳುತ್ತಿದ್ದರು. ಆಕೆಯ ಮುಖ, ಕೈಕಾಲುಗಳ ಮೇಲೆ ಆಗಿರುವ ಗಾಯಗಳು ಅಷ್ಟೇ ಅಲ್ಲದೆ ಆಕೆಯ ಗುಪ್ತಾಂಗಗಳಲ್ಲಿ ರಕ್ತಸ್ರಾವವಾಗಿರುವುದು ಒಟ್ಟಾರೆಯಾಗಿ ಆಕೆಯ ಮೇಲೆ ನಡೆದಿರುವ ಭೀಕರವಾದ ದಾಳಿಯಿಂದಲೇ ತಿಳಿಯುತ್ತಿತ್ತು. ಇದು ಮಾನವ ಜಾತಿಗೆ ಸೇರಿದ ರಾಕ್ಷಸ ಮೃಗಗಳು ಮಾಡಿದಂತಹ ನೀಚ ಕೃತ್ಯವೆಂದು ಎಲ್ಲರಿಗೂ ತಿಳಿಯುತ್ತಿತ್ತು. ಆ ಮಾನವ ಮೃಗ ಸಂದೀಪ್ ಘೋಷ್ ಸಾಧ್ಯವಾದಷ್ಟು ಈ ಘಟನೆಯಿಂದ ತಪ್ಪಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಲೇ ಇದ್ದನು. ಜೂನಿಯರ್ ಡಾಕ್ಟರ್ ಯುವತಿಗೆ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಮತ್ತು ಅನ್ಯಾಯಗಳ ಬಗ್ಗೆ ಮತ್ತು ಡಾಕ್ಟರ್ಗಳ ವೇಷ ಧರಿಸಿದ ಈ ಮಾನವ ಮೃಗಗಳ ಬಗ್ಗೆ, ಅವರು ಮಾಡುತ್ತಿದ್ದಂತಹ ಪಾಪಗಳ ಬಗ್ಗೆ ಎಲ್ಲವೂ ತಿಳಿದಿತ್ತು. ಆಫ್ಟರ್ ಆಲ್, ಒಬ್ಬ ಜೂನಿಯರ್ ಮೆಡಿಕಲ್ ಸ್ಟೂಡೆಂಟ್ ನನ್ನ ಇನ್ನೊಂದು ಮುಖವನ್ನು ಈ ಸಮಾಜಕ್ಕೆ ತಿಳಿಸಿಬಿಡುತ್ತಾಳೆ ಎಂದು ಹೆದರಿದ್ದನು ಆ ಮಾನವ ಮೃಗ. ಆದ್ದರಿಂದಲೇ ಆಕೆಯ ಕತೆ ಮುಗಿಸಿದರೆ ಎಲ್ಲವೂ ಮುಗಿಯುತ್ತದೆ. ನನ್ನ ಹಣಬಲದಿಂದ ಎಲ್ಲವನ್ನೂ ತನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬೇಕೆಂದು ಭಾವಿಸಿದ್ದನು. ಆದ್ದರಿಂದ ಎಲ್ಲಾ ರೀತಿಯಿಂದಲೂ ಈ ಕೇಸನ್ನು ಉಲ್ಟಾ ತಿರುಗಿಸಲು ಪ್ಲಾನ್ ಹಾಕಿದ್ದನು. ಆ ಮಾನವ ಮೃಗ ಸಂದೀಪ್ ಘೋಷ್ ಸಾಧ್ಯವಾದಷ್ಟು ಈ ಘಟನೆಯಿಂದ ತಪ್ಪಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಲೇ ಇದ್ದನು. ತನ್ನ ಅಧಿಕಾರ ಬಲದಿಂದ, ಪೊಲೀಸರ ಸಹಾಯದಿಂದ ಸಂಜಯ್ ರಾಯ್ನನ್ನು ಪ್ರಮುಖ ಆರೋಪಿ ಎಂದು ಸಾಬೀತುಪಡಿಸಲು ಶತಪ್ರಯತ್ನಗಳು ನಡೆದಿದ್ದವು. ಈ ಕೇಸಲ್ಲಿ ಪೊಲೀಸ್ ಕಮಿಷನರ್ ಹೆಸರು ಕೂಡ ಬಲವಾಗಿ ಕೇಳಿಬರುತ್ತಿತ್ತು. ಆದರೆ ಯಾವಾಗಾದರೆ ಈ ಘಟನೆಯು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತೋ, ಇಡೀ ದೇಶದಾದ್ಯಂತ ಡಾಕ್ಟರ್ಗಳ ಪ್ರತಿಭಟನೆ ಜೋರಾಯಿತೋ, ಆಗ ಈ ಕೇಸ್ ಅತಿ ಬೇಗನೆ ಸಿಬಿಐ ತೆಕ್ಕೆಗೆ ಹೋಗಿತ್ತು. ಇನ್ನು 1 ತಿಂಗಳಿನಿಂದಲೂ ವಿಚಾರಿಸುತ್ತಿದ್ದ ಸಿಬಿಐಗೆ ಈ ಕೇಸ್ ತುಂಬಾ ಅಯೋಮಯವಾಗಿತ್ತು. ಎಲ್ಲಾ ಆಧಾರಗಳು ಸಿಕ್ಕಿದ್ದರೂ ಕೂಡ ಕೆಲವೊಂದು ಬಾರಿ ವಿರುದ್ಧವಾಗಿವೆ. ಬಲವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದಕ್ಕೆ ಶತಪ್ರಯತ್ನ ಮಾಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಸಂದೀಪ್ ಘೋಷ್ ಪತ್ನಿ ಸಿಬಿಐಗೆ ನೀಡಿದ ಈ ಸಿಸಿಟಿವಿ ಫುಟೇಜ್ ಮುಖ್ಯವಾದ ಆಧಾರವಾಗಿದೆ. ಈಗ ಈ ಮಾನವ ಮೃಗದ ಅಸಲಿ ಭಾಗವತ ಬಯಲಿಗೆ ಬರಲಿದೆ. ಎಲ್ಲಾ ಕಡೆಯಿಂದಲೂ ಒಂದೊಂದಾಗಿ ಸಿಗುತ್ತಿರುವ ಆಧಾರಗಳು ಬಲವಾಗಿದ್ದು ಸಂದೀಪ್ನ ಕೊರಳಿಗೆ ಉರುಳಾಗಲಿದೆ. ಆತನು ಮಾಡಿದ ಅನ್ಯಾಯ, ಅಕ್ರಮ, ಅವನೀತಿಗಳ ಕೊಡ ತುಂಬಿದ್ದು ಲೇಡಿ ಡಾಕ್ಟರ್ ಕೇಸ್ನೊಂದಿಗೆ ಮುಕ್ತಾಯವಾಗಲಿದೆ.
ಸಂದೀಪ್ ಘೋಷ್ ಪತ್ನಿ ನೀಡಿರುವ ಈ ವಿಡಿಯೋವನ್ನು ಪರಿಶೀಲಿಸಿ ಅದರಲ್ಲಿ ಭಾಗಿಯಾಗಿರುವ ಯಾರೊಬ್ಬರನ್ನು ಬಿಡುವುದಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ವಿಚಾರಣೆ ಸಂಸ್ಥೆ ಅತಿ ಬೇಗ ಈ ಕೇಸ್ಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಬಹಿರಂಗಗೊಳಿಸುವ ಅವಕಾಶಗಳಿವೆ. ಬರುವ 2-3 ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳು ಬೆಳಕಿಗೆ ಬರಬಹುದು. ಒಟ್ಟಾರೆಯಾಗಿ ಕೆದಕಿದಷ್ಟು ಬಲವಾದ ಸಾಕ್ಷಿಗಳು ಸಿಬಿಐಗೆ ಸಿಗುತ್ತಿವೆ. ಎಲ್ಲವನ್ನೂ ಕಲೆ ಹಾಕಿ ಅತಿ ಬೇಗನೆ ಸಿಬಿಐ ಕೋರ್ಟ್ಗೆ ರಿಪೋರ್ಟ್ ಮಾಡಲಿದೆ. ಈ ಕೇಸಲ್ಲಿ ಭಾಗಿಯಾಗಿರುವ ನಿಜವಾದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು, ಆ ಡಾಕ್ಟರ್ ಯುವತಿಗೆ ನ್ಯಾಯ ಸಿಗಬೇಕೆಂದು ನಾವೆಲ್ಲರೂ ಕೋರಿಕೊಳ್ಳೋಣ. ಈ ಕೇಸ್ಗೆ ಸಂಬಂಧಿಸಿದ ಮತ್ತಷ್ಟು ಅಪ್ಡೇಟ್ ನ್ಯೂಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.